Hi, welcome to Karunada Kairuchi Creations. Ragi mattu hesaru kaalina dosa maaduva vidhana. 1 bowl ragi, 1 bowl hesaru kaalu, 1 teaspoon mentya, 3-4 ಸಲ ಚೆನ್ನಾಗಿ ವಾಶ್ ಮಾಡಿ ಫೈವ್ ಟು ಏಯ್ಟ್ ಅವರ್ಸು ನೆನೆ ಇಡಬೇಕು ಅಥವಾ ಓವರ್ ನೈಟ್ ನೆನೆಸಿಡಬೇಕು. ಚೆನ್ನಾಗಿ ನೆಂದಿದೆ. ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಹೆಸರುಕಾಳು, ರಾಗಿ, ಮೆಂತ್ಯ ಎಲ್ಲದನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ಸೆಕೆಂಡ್ ಟೈಮ್ ರುಬ್ಕೊಳ್ಳೋದಕ್ಕೆ 1 ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದು ತರಿ ತರಿ ಇದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ. ಒಂದು ಪಾತ್ರೆಗೆ ಗ್ರೈಂಡ್ ಮಾಡಿರೋದನ್ನೆಲ್ಲ ತೆಗೆದುಕೊಳ್ಳಿ. ಸ್ವಲ್ಪ ಉಪ್ಪಾಕಿ, ಇಲ್ಲಿ ನಾನು ಪಿಂಕ್ ಹಿಮಾಲಯನ್ ಸಾಲ್ಟ್ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದ ಇದ್ದರೆ ಸಾಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ದೋಸೆ ಚೆನ್ನಾಗಿ ಬರುತ್ತೆ. ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟಿದ್ದೀನಿ. ದೋಸೆ ತವ ಬಿಸಿ ಆದಮೇಲೆ 1 ಸ್ಪೂನ್ ಹಿಟ್ಟು ಹಾಕಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ರಾಗಿ ಗ್ಲೂಟನ್ ಫ್ರೀ, ಹೆಸರುಕಾಳು ತುಂಬ ಹೆಲ್ತ್ಗೆ ಒಳ್ಳೆಯದು, ತಂಪು ಸಹ. ಈ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಬಿ ಪಿ, ಶುಗರ್, ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ. ಡಯೆಟ್ ಮಾಡೋರಿಗೆ ಇದು ಒಳ್ಳೆ ರೆಸಿಪಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.